ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸೋಯಾ ಚಂಕ್ಸ್ ಗ್ರೇವಿ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು, ನಾನು ಎರಡು ಮೀಡಿಯಂ ಟೊಮೆಟೊ ತಗೊಂಡು ರುಬ್ಬಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ಚಕ್ಕೆ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಅರಶಿನದ ಪುಡಿ, ಒಂದು ಸ್ವಲ್ಪ ಲವಂಗ, ಒಂದು 4-5 ಲವಂಗ, ಅಚ್ಚಕಾರದ ಪುಡಿ ತಗೊಂಡಿದ್ದೀನಿ, ಸ್ವಲ್ಪ ಧನಿಯಾ ಪೌಡ್ರ್ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಗರಂ ಮಸಾಲ ತಗೊಂಡಿದ್ದೀನಿ, ಒಗ್ಗರಣೆಗೆ ಪಲಾವ್ ಎಲೆ, ಒಂದು ಚಕ್ಕೆ, ಕಸೂರಿ ಮೆಂತಿ, ಒಂದು ಸ್ವಲ್ಪ ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದೆರಡು ಮೂರು ಈರುಳ್ಳಿನ, ಸಣ್ಣಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸೋಯಾ ಚಂಕ್ಸ್ ತಗೊಂಡಿದ್ದೀನಿ ಈ ತರ ಇರುತ್ತೆ. ನಾನು ಸ್ಟೌವ್ ಅಂಟಿಸ್ಬಿಟ್ಟು ಒಂದು ಪಟ್ಲಲ್ಲಿ ನೀರಿಟ್ಕೊಂಡಿದ್ದೀನಿ. ಈಗ ಸೋಯಾ ಚಂಕ್ಸ್ ಒಂದು 100 ಗ್ರಾಮ್ ಅಷ್ಟು ಹಾಕೊಂಡು ಒಂದು ಕುದಿ ಕುದಿಸ್ಕೊಳ್ತೀನಿ. ಈ ತರ ನೀರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ, ಅದರಲ್ಲಿರೋ ಧೂಳು ಏನಾದ್ರಿದ್ರೆ ಹೋಗುತ್ತೆ. ಚೆನ್ನಾಗಿ ಕುದಿಸ್ಕೊಬೇಕು, ಜಾಸ್ತಿ ಬೇಯಿಸೋಕ್ಕೆಲ್ಲ ಹೋಗ್ಬಾರ್ದು, ಅದು ಗಟ್ಟಿ ಇರುತ್ತೆ. ಇನ್ನು ಬಿಸಿನೀರ್ಗೆ ಹಾಕಿದ ತಕ್ಷಣ ಮೆತುವಾಗ್ತವೆ, ಅಷ್ಟೇ ಸಾಕು. ಈ ನೀರೆಲ್ಲ ತೆಗೆದು ಬಿಡ್ಬೇಕೀಗ. ಈಗ ನಾನು ನೀರು ತೆಗೆದು ಬಿಡ್ತೀನಿ, ಸ್ಟೌವ್ ಆಫ್ ಮಾಡಿದ್ದೀನಿ. ಈಗ ನಾನು ನೀರು ಬಸ್ದು ತೆಗೆದಿಟ್ಟಿದ್ದೀನಿ. ನಾನು ಈಗ ಅದಕ್ಕೆ ನಾನು ತಣ್ಣೀರು ಹಾಕೊಳ್ತಾ ಇದ್ದೀನಿ. ಈ ತರ ತಣ್ಣೀರು ಹಾಕ್ಬಿಟ್ಟು ಹಿಂಡಿ ಇನ್ನೊಂದು ಬಟ್ಟಲು ತೆಗೆದಿಟ್ಕೊಬೇಕು. ಈ ತರ ಹಿಂಡ್ಬಿಟ್ಟು ನೋಡ್ರಿ, ಈ ತರ ಸಾಫ್ಟ್ ಆಗಿರುತ್ತೆ ಇದು ಬಿಸಿನೀರ್ಗೆ ಹಾಕಿದ ತಕ್ಷಣ. ಈ ತರ ಹಿಂಡಿ ಹಿಂಡಿ ತೆಗೆದಿಟ್ಕೊಬೇಕು. ಈಗ ಖಾರ ರುಬ್ಕೊಳ್ತಾ ಇದ್ದೀನಿ, ರುಬ್ಬಾಕಿದೆಲ್ಲ ಹಾಕೊಳ್ತೀನಿ. ಗೋಡಂಬಿ ಹಾಕೊಂಡಿದ್ದೀನಿ, ಒಂದು ಸ್ವಲ್ಪ ತೆಂಗಿನಕಾಯಿ, ಒಂದು ಸ್ವಲ್ಪ ಚಕ್ಕೆ, ಲವಂಗ, ಇಷ್ಟು ಸೇರಿಸಿ ರುಬ್ಕೊಬೇಕು. ಖಾರದ ಪುಡಿ ಸೇರಿಸ್ಬಿಟ್ಟು ಖಾರಕ್ಕೇನೋ ರುಬ್ಕೊಳ್ತಾ ಇದ್ದೀನಿ. ಈಗ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಅದಕ್ಕೆ ನಾನು ಸೋಯಾ ಚಂಕ್ಸ್ ಹಾಕೊಂಡು ಒಂಚೂರು ಫ್ರೈ ಮಾಡ್ಕೊಳ್ತೀನಿ. ಎಲ್ಲ ಸೋಯಾ ಚಂಕ್ಸ್ ಹಾಕ್ಬಿಟ್ಟಿ ತರ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಈ ಥರ ಒಂದು 2 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ಸಾಕಿದ್ರು. ಈಗ ಒಂದು ಬಟ್ಟಲ್ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ನಾನು ಒಂದು ಬಾಣಲಿ ಇಟ್ಕೊಂಡ್ಬಿಟ್ಟು ಎಣ್ಣೆ ಹಾಕೊಂಡಿದ್ದೀನಿ, ಅದೇ ಬಾಣಲಿಗೆನೆ. ಈಗ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ, ಒಂದು ಚಕ್ಕೆ, ಪಲಾವ್ ಎಲೆ, ಒಂದು ಸ್ವಲ್ಪ ಕಸೂರಿ ಮೆಂತಿ, ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಟೊಮೆಟೊ ರುಬ್ಬಿಟ್ಕೊಂಡಿರೋದು ಹಾಕೊಳ್ತಾ ಇದ್ದೀನಿ. ಟೊಮೆಟೊ ಥರ ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಬೇಕು, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂಚೂರು ಉಪ್ಪು ಹಾಕೊಂಬಿಟ್ಟು ಟೊಮೆಟೊ, ಈಗ ಅರಶಿನ ಪುಡಿ ಹಾಕೊಳ್ತಾ ಇದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಈಗ ಹಾಕೊಂಬೋದು, ಇಲ್ಲಾದ್ರೆ ಕೊನೆಯಲ್ಲಾದ್ರೂ ಹಾಕೊಂಬೋದು. ಈಗ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ರುಬ್ಬಿರೋ ಖಾರ ಸೇರಿಸ್ಕೊಳ್ತಾ ಇದ್ದೀನಿ.
ಇದು ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಹಸಿ ವಾಸನೆ ಹೋಗೋವರೆಗೂ ಕರಿದು. ಈಗ ನೀಟಾಗಿ ಮಸಾಲೆ ಫ್ರೈ ಮಾಡಿಕೊಂಡು ಈಗ ಧನಿಯಾ ಪೌಡ್ರನ್ನ ಗರಂ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗಿದೆ, ಸೋಯಾ ಚಂಕ್ಸ್ ಹಾಕೊಳ್ತಾ ಇದ್ದೀನಿ. ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮಸಾಲೆ ಎಲ್ಲ ಸೋಯಾ ಚಂಕ್ಸ್ ಹಾಕ್ಬಿಟ್ಟು. ಈಗ ಉಪ್ಪು ಹಾಕೊಳ್ತಾ ಇದ್ದೀನಿ. ಸೋಯಾ ಚಂಕ್ಸ್ ಹಾಕ್ಬಿಟ್ಟು ಈಗ ಒಂದು 10 ನಿಮಿಷ ನೀಟಾಗಿ ಚೆನ್ನಾಗಿ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ರೆಡಿ ಆಗಿದೆ, ಎಷ್ಟು ನೀಟಾಗಿ ಬೆಂದಿದೆ, ಚೆನ್ನಾಗಿ ಬಂದಿದೆ ಗೊಜ್ಜು. ಈಗ ಕಾರ್ತಿಕ ಮಾಸದಲ್ಲೆಲ್ಲ ನಾನ್ ವೆಜ್ ತಿನ್ನಲ್ಲ, ಈ ಥರ ಮಾಡ್ಕೊಂಡ್ರೆ ತುಂಬ ಸೂಪರ್ ಆಗಿರುತ್ತೆ ಚಪಾತಿ ದೋಸೆಗೆಲ್ಲ. ನೀವು ಮನೇಲಿ ಟ್ರೈ ಮಾಡ್ರಿ, ತುಂಬ ಚೆನ್ನಾಗಿ ಬಂದಿದೆ ಗೊಜ್ಜು. ಈಗ ಸೋಯಾ ಚಂಕ್ಸ್ ಗ್ರೇವಿ ರೆಡಿ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡ್ರಿ. ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ.